ನುಡಿಸಲಿ ಅಂತ ನಾವು ನಾಲಿಗೆಯಲ್ಲಿ ಛಂದಸ್ಸಿನ ದೇವತೆಯನ್ನು ತುಟಿಮುಟ್ಟಿ ಪ್ರಾರ್ಥನೆ ಮಾಡುವುದು. ಅದಕ್ಕೆ ಬೇರೆ ಬೇರೆ ಮಂತ್ರಕ್ಕೆ ಬೇರೆ ಬೇರೆ ಇದ್ದಾರೆ. ಈಗ ಗಾಯತ್ರಿಗಾಗುವಾಗ ಸ್ವಾಹಾದೇವಿ, ಉಷ್ಣಿಕ್ಕಿಗಾಗುವಾಗ ಸೂರ್ಯನ ಹೆಂಡತಿಯಾದ ಸಂಜ್ಞೆ, ಗಾಯತ್ರಿ ಅನುಷ್ಟುಪ್ಪಿಗಾಗುವಾಗ ಚಂದ್ರನ ಹೆಂಡತಿಯಾದ ರೋಹಿಣಿ, ಪಂಕ್ತಿಗಾಗುವಾಗ ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟ, ಜಗತ್ತಿಗಾಗುವಾಗ ವಿಶ್ವೇ ದೇವತೆಗಳ ಸಂಬಂಧಪಟ್ಟ ಎಲ್ಲ ದೇವತೆಗಳನ್ನು ಹೇಳ್ತಾರಲ್ಲಿ. ಮತ್ತು ಸಮಗ್ರವಾಗಿ ಎಲ್ಲ ಮಂತ್ರಗಳಿಗೂ ಲಕ್ಷ್ಮೀ ಮತ್ತು ಭಾರತಿ ಅಂತನ್ನೋದು ಸಹಜವಾಗಿ ಇದ್ದದ್ದೇ ದೇವತಾ ಸ್ವರೂಪ ಅಂತನ್ನೋದು. ತ್ರಿಷ್ಟುಪ್ಪಿಗೆ ಶಚೀದೇವಿ, ಇಂದ್ರನ ಹೆಂಡತಿಯಾದವಳು. ಹೀಗೆ ಪ್ರತಿಯೊಂದು ಮಂತ್ರಕ್ಕೂ ಕೂಡ ಅದರದ್ದೇ ಆದ ಛಂದಸ್ಸಿನ ಅಭಿಮಾನಿ ದೇವತೆಗಳನ್ನು ಋಗ್ಭಾಷ್ಯದ ಸಂದರ್ಭದಲ್ಲಿ ಉದಾಹರಣೆಯಾಗಿ ಯಾವ್ಯಾವ ಮಂತ್ರವನ್ನು ಉಚ್ಚರಿಸುವಾಗ ಹೇಗೆ ಹೇಳಬೇಕು ಅನ್ನೋದನ್ನು ಹೇಳುತ್ತಾರೆ. ಹೀಗೆ ಛಂದಸ್ಸನ್ನು ನೆನಪಿಸಿಕೊಂಡ ನಂತರ ಹೃದಯದಲ್ಲಿ ಪ್ರತಿಪಾದ್ಯ ದೇವತೆಯನ್ನು ಆಪೋ ದೇವತಾ ಅಂತ. ಆಪ ಅಂದರೆ ಸಮಗ್ರ ಎಲ್ಲ ದೇವತೆಗಳು ಕೂಡ ಅಲ್ಲಿ ಇದ್ದಾರೆ, ನಮ್ಮ ಜೊತೆಗಿದ್ದು ರಕ್ಷಿಸ್ತಾರೆ ಅಂತ ಯೋಚಿಸಿ ಅವರ ಪ್ರೋಕ್ಷಣೆಯಿಂದ ಅವಿದಿತ್ವಾ ಋಷಿಂ ಛಂದಃ ದೈವತಂ ಯೋಗಮೇವ ಚ ನಾಧ್ಯಾಪಯ್ಯ ಜಪೇದ್ವಾಪಿ ಪಾಪೀಯಾನ್ ಜಾಯತೇತು ಸಹ. ಅಕಸ್ಮಾತ್ ಋಷಿಛಂದಸ್ಸನ್ನು ನಾವು ನೆನಪಿಸಿಕೊಳ್ಳದೆ ಹೋಯಿತು ಅಂತಂದರೆ ನಾವು ಅವರಿಗೆ ದ್ರೋಹ ಮಾಡಿದ ಹಾಗೆ. ಯಾರೋ ಕಷ್ಟಪಟ್ಟು ಜೀವನ ಪೂರ್ತಿ ಸಂಘಟಿಸಿ ಹೇಳಿದ ಒಂದು ಸಂಗತಿಯನ್ನು ಅವ್ರು ಹೇಳಿದ್ದು ಅಂತ ಹೇಳದೆ ಅದನ್ನು ನಾವೇ ಹೇಳಿದ್ದು ಅಂತಂದರೆ ದೊಡ್ಡ ತಪ್ಪಲ್ವಾ? ಈಗ ಕೃತಿ ಚೌರ್ಯ ಅಂತೇವೆ ನಾವು. ಯಾರೋ ಪಿ ಎಚ್ ಡಿ ಮಾಡುವಾಗ ಅಲ್ಲಿದ್ದು ಇಲ್ಲಿದ್ದೆಲ್ಲ ಹಾಗೆ ತೆಗೆದುಕೊಂಡು ಅವರು ಅದನ್ನು ಸಬ್ಮಿಟ್ ಮಾಡ್ತಾರೆ. ಹಾಗೆ ಹೇಳ್ತಾರೆ, ನೀವು ಮೆನ್ಷನ್ ಮಾಡಿಲ್ಲ, ಇದು ನಿಮ್ಮ ಸೊತ್ತಲ್ಲ, ಅವರು ಕಷ್ಟಪಟ್ಟದ್ದನ್ನು ನೀವು ತಗೊಳ್ಳಿಕ್ಕೆ ಇಲ್ಲಿ ಇದು ಅಪರಾಧ ಅಂತ. ಹಾಗೆಯೇ ಮಂತ್ರದಲ್ಲೂ ಕೂಡ ಋಷಿಗಳು ಸಂಪಾದಿಸಿದಂತಹ ಮಂತ್ರವಿದ್ಯೆಯನ್ನು ನಾವು ಪಡೆದುಕೊಳ್ಳುವಾಗ ಅವರನ್ನು ನೆನಪಿಸಿಕೊಂಡು ಹೇಳಿದರೆ ಅದಕ್ಕೆ ಒಂದು ಫಲ ಒಂದು ಅನ್ನುವುದಕ್ಕೆ 100 ಫಲ ಸಿಗುತ್ತೆ ಅಂತ ಅನ್ನುವುದು ಆ ಮಂತ್ರ ಋಷಿ ದೇವತೆಗಳನ್ನು ಹೇಳಿಕೊಳ್ಳುವುದರ ಫಲ. ತುಳಸಿ ಮತ್ತು ದರ್ಭೆ ಇದೆರಡನ್ನಿಟ್ಟುಕೊಂಡು ಮಾರ್ಜನೆ ಮಾಡಬೇಕು ಅಂತ ಹೇಳ್ತಾರೆ.